ನೀವು ಯೂಟ್ಯೂಬ್ ಶಾರ್ಟ್ಸ್ ಗಳಲ್ಲಾಗ್ಲಿ ಇನ್ಸ್ಟಾ ರೀಲ್ಸ್ ಗಳಲ್ಲಾಗ್ಲಿ ಈ ಕಚ್ಚಾ ಬಾದಾಮ್ ಸಾಂಗ್ ಅನ್ನ ವಿಪರೀತವಾಗಿ ನೋಡಿರ್ತೀರಾ. ಹಾಗಾದ್ರೆ ಈ ಕಚ್ಚಾ ಬಾದಾಮ್ ಯಾರು? ನಿಜಕ್ಕೂ ಈತನ ಪೂರ್ತಿ ಹೆಸರೇನು? ಹಾಗೆ ಈತ ಯಾಕೆ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದ? ನಂತರ ಆತ ಹಾಡಿದ ಈ ಕಚ್ಚಾ ಬಾದಾಮ್ ಅಷ್ಟೊಂದು ಯಾಕೆ ಪಾಪ್ಯುಲರ್ ಆಗಿದೆ? ಇಂತಹ ಎಷ್ಟೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ಇನ್ನೂ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ 100% ನಾಲೆಜ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ನು ಕೊಡುತ್ತೆ ಎಂದು ಭಾವಿಸುತ್ತೇನೆ. ಸೋ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ 15,000. ಸೋ ವಿಡಿಯೋ ಇನ್ಫರ್ಮೇಟಿವ್ ಅನ್ಸಿದ್ರೆ ಲೈಕ್ ಕೊಟ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡಿ. ಯಾಕೆಂದ್ರೆ ನೀವು ಎಷ್ಟು ಲೈಕ್ ಕೊಟ್ರೆ YouTube ಅಷ್ಟು ಜಾಸ್ತಿ ಜನರಿಗೆ ಈ ವಿಡಿಯೋವನ್ನ ರೆಕಮೆಂಡ್ ಮಾಡುತ್ತೆ. ಸೋ ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಸೋ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಫ್ಯಾಕ್ಟ್ ನಂಬರ್ 1. ಕೆಲವು ಗೊಂಬೆಗಳು ನೋಡೋಕೆ ತುಂಬಾ ಭಯಂಕರವಾಗಿರುತ್ತವೆ. ಅಂದ್ರೆ ಅವು ಕಣ್ಣು ಮುಚ್ಚಿ ತೆಗೆದ್ರೆ ನಮಗೆ ಸ್ವಲ್ಪ ಭಯ ಆಗುತ್ತೆ ಅಲ್ವಾ? ಲೈಕ್ ಅನಬಲಾ ಡಾಲ್ ತರ. ಸೋ ಒಂದು ನಿಜವಾದ ಮಮ್ಮಿ ನಿಜವಾಗ್ಲೂ ಕಣ್ಣು ಮುಚ್ಚಿ ತೆಗೆದ್ರೆ ಆ ಫೀಲ್ ಹೇಗಿರುತ್ತೆ? ಎಸ್, ನಿಜವಾಗ್ಲೂ ಇಂತಹ ಒಂದು ಇನ್ಸಿಡೆಂಟ್ ನಡೆದಿದೆ. ರೋಸಾಲಿಯಾ ಲ್ಯಾಂಬರ್ಡ್, ಈಕೆ ತನ್ನ ಕಣ್ಣುಗಳನ್ನ ಮುಚ್ಚಿ ತೆಗಿತಾಳೆ. ಈಕೆ ಒಬ್ಬ ಮಮ್ಮಿಫೈಡ್ ಚೈಲ್ಡ್. ಅಂದ್ರೆ ಈ ಹುಡುಗಿ ಸಿಲಿಕಾನ್ ಅಲ್ಲಿ ಹುಟ್ಟಿದಾಳೆ. ಹುಟ್ಟಿದ 2 ವರ್ಷಗಳಲ್ಲಿಯೇ ನ್ಯೂಮೋನಿಯಾ ಕಾರಣದಿಂದ ಸತ್ತೋಗ್ತಾಳೆ. ತನ್ನ ತಂದೆ ತುಂಬಾ ದುಃಖ ಪಡ್ತಾ ತನ್ನನ್ನ ಹೂತು ಹಾಕೋಕೆ ಇಷ್ಟವಾಗದೆ ಆಂಬ್ಲರ್ ಸಹಾಯದಿಂದ ತನ್ನನ್ನ ಒಂದು ಮಮ್ಮಿಫೈ ಮಾಡ್ತಾನೆ. ಅಂಡ್ ಈಕೆ 1918ರಲ್ಲಿ ಹುಟ್ಟಿದಾಳೆ, 1920ರಲ್ಲಿ ಸತ್ತೋಗ್ತಾಳೆ. ಅಂದ್ರೆ ಸುಮಾರು 100 ವರ್ಷಗಳಾದ್ರೂ ಕೂಡ ಆ ಬಾಡಿ ಹಾಳಾಗದೆ ಹಾಗೇ ಇದೆ. ಈಕೆಯ ಬಾಡಿಯನ್ನ ಇನ್ನೂ 80,000 ಮಮ್ಮಿಫೈ ಬಾಡಿಗಳ ಜೊತೆ ಪಿರ್ಮೆರೋದಲ್ಲಿ ಇಟ್ಟಿದ್ದಾರೆ. ಈಕೆ ನೋಡೋಕೆ ತುಂಬಾ ಸುಂದರವಾಗಿರೋದ್ರಿಂದ ವಿಸಿಟರ್ಸ್ ಕೂಡ ಬಹಳಷ್ಟು ಜನ ಬರ್ತಾರೆ. ಸೊ ಈ ವಿಸಿಟರ್ಸ್ ಗಳಲ್ಲಿ ಕೆಲವರು ಒಂದು ವಿಷಯವನ್ನ ಗಮನಿಸ್ತಾರೆ. ಅದೇನಂದ್ರೆ ಆಕೆ ಕಣ್ಣಿನ ರೆಪ್ಪೆಗಳು ನಿಧಾನವಾಗಿ ಕ್ಲೋಸ್ ಆಗ್ತಾ ಇರುವ ಹಾಗೆ, ಓಪನ್ ಆಗ್ತಾ ಇರುವ ಹಾಗೆ ಕ್ಲಿಯರ್ ಆಗಿ ವಿಡಿಯೋ ಫುಟೇಜ್ ಕೂಡ ಇದೆ. ಅದೇ ಈ ವಿಡಿಯೋ ಫುಟೇಜ್. ಸೊ ನೀವು ನೋಡ್ತಾ ಇರುವ ಈ ವಿಡಿಯೋ ಕಂಟಿನ್ಯೂಸ್ ಆಗಿ 2 ಗಂಟೆಗಳವರೆಗೆ ತೆಗೆದ ವಿಡಿಯೋ. ಫಾಸ್ಟ್ ಫಾರ್ವರ್ಡ್ ಮಾಡಿ ಪ್ಲೇ ಮಾಡಲಾಗಿದೆ. ಸೊ ತನ್ನ ಕಣ್ಣುಗಳು ಕ್ಲಿಯರ್ ಆಗಿ ಓಪನ್ ಆಗಿ ಕ್ಲೋಸ್ ಆಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಬಹಳಷ್ಟು ಜನ ತನ್ನನ್ನ ಕೆಟ್ಟ ಆತ್ಮಗಳು ಆವರಿಸಿವೆ ಎಂದು ಅಂದುಕೊಳ್ತಾರೆ. ಬಹಳಷ್ಟು ತಿಂಗಳುಗಳವರೆಗೆ ಇದೊಂದು ದೊಡ್ಡ ಮಿಸ್ಟರಿಯಾಗಿಯೇ ಉಳಿದಿದೆ. ನಂತರ ಗೊತ್ತಾಗುತ್ತೆ ಇದೊಂದು ಆಪ್ಟಿಕಲ್ ಇಲ್ಯೂಷನ್ ಎಂದು. ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಾಗ ಸೈಡ್ ವಿಂಡೋಸ್ ನಿಂದ ಬರುವ ಲೈಟ್ ಫಿಲ್ಟರ್ಸ್ ಕಾರಣದಿಂದ ಆ ಇಲ್ಯೂಷನ್ ಕ್ರಿಯೇಟ್ ಆಗುತ್ತಂತೆ. ಅಷ್ಟೇ ಬಿಟ್ರೆ ಆತ್ಮ ಪ್ರೇತಾತ್ಮ ಯಾವುದೂ ಇಲ್ಲ. ಅಂಡ್ ಈಕೆಗೆ ಇನ್ನೊಂದು ಹೆಸರು ಕೂಡ ಇದೆ, ಸ್ಲೀಪಿಂಗ್ ಬ್ಯೂಟಿ ಎಂದು. ಫ್ರೆಂಡ್ಸ್, ನಮ್ಮಲ್ಲಿ ಬಹಳಷ್ಟು ಜನ ಆನ್ಲೈನ್ ಶಾಪಿಂಗ್ ಮಾಡೋಕೆ ಇಷ್ಟಪಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಹಣ ಸೇವ್ ಮಾಡಬೇಕು ಅನ್ಕೊಳ್ತಾರೆ. ಹಾಗಾದ್ರೆ ಶಾಪಿಂಗ್ ಮಾಡ್ತಾ ಮನೆಯನ್ನ ಅರ್ನ್ ಮಾಡಬಹುದಾ ಅಂದ್ರೆ ಎಸ್, ಅದು ಕೇವಲ ಹ್ಯಾಪಿ ಕ್ರೆಡಿಟ್ ನಿಂದ ಮಾತ್ರ ಸಾಧ್ಯ. ಹ್ಯಾಪಿ ಕ್ರೆಡಿಟ್ ಭಾರತದ ಫಾಸ್ಟೆಸ್ಟ್ ಕ್ಯಾಶ್ ಬ್ಯಾಕ್ ಆಪ್ ಆಗಿದೆ. ಇದು ನಿಮಗೆ ಕೇವಲ 15 ದಿನಗಳಲ್ಲಿ ಕನ್ಫರ್ಮ್ಡ್ ಕ್ಯಾಶ್ ಬ್ಯಾಕ್ ಕೊಡುತ್ತೆ. ಸೊ ಇದನ್ನ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡಬಹುದು, ಯಾಕಂದ್ರೆ ಹ್ಯಾಪಿ ಕ್ರೆಡಿಟ್ ಎಂಬುದು ಭಾರತದ ಆಪ್ ಆಗಿದೆ. ಇದರಿಂದ ನಿಮ್ಮ ಫೇವರೇಟ್ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಗಳಾದ ಫ್ಲಿಪ್ಕಾರ್ಟ್, ಮಿಂತ್ರಾ, ಆಜಿಯೋ, ಮಮ ಅರ್ತ್ ಅಂಡ್ 1500ಕ್ಕೂ ಹೆಚ್ಚು ವೆಬ್ಸೈಟ್ ಗಳಿಂದ ಆನ್ಲೈನ್ ಶಾಪಿಂಗ್ ಮಾಡಿ ರಿಯಲ್ ಮನಿಯನ್ನ ಪಡಿಬಹುದು. ಅಂಡ್ ಈ ರಿಯಲ್ ಕ್ಯಾಶ್ ಅನ್ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ನೀವು ಇಲ್ಲಿ ನೋಡಬಹುದು, ನಾನು ಇಲ್ಲಿಯವರೆಗೆ ಇಷ್ಟು ಕ್ಯಾಶ್ ಬ್ಯಾಕ್ ಅನ್ನ ಹ್ಯಾಪಿ ಕ್ರೆಡಿಟ್ ನಿಂದಲೇ ಪಡೆದಿದ್ದೇನೆ. ಪ್ರಸ್ತುತ ಹ್ಯಾಪಿ ಕ್ರೆಡಿಟ್ ಪ್ಲೇ ಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನ ಬಳಸೋದು ತುಂಬಾ ಸುಲಭ. ಸೊ ಜಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹ್ಯಾಪಿ ಕ್ರೆಡಿಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಯುಪಿಐ ಬಳಸಿದ್ರೆ ಇನ್ಸ್ಟೆಂಟ್ಲಿ 5 ರೂಪೀಸ್ ಬೋನಸ್ ಬರುತ್ತೆ. ವೇಟ್ ವೇಟ್ ವೇಟ್, ಬೇರೆ ಆಪ್ಸ್ ಕೊಡುವ ಬೋನಸ್ ಗಳಿಗಿಂತ ಈ ಬೋನಸ್ ನಲ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಯಾಕಂದ್ರೆ ಬೇರೆ ಆಪ್ಸ್ ಗಳಂತೆ ಇದರಲ್ಲಿ ಯಾವುದೇ ಕ್ಯಾಪ್ ಇರಲ್ಲ. ಸೊ ನೀವು ಹ್ಯಾಪಿ ಕ್ರೆಡಿಟ್ ನಲ್ಲಿ ಆರ್ಡರ್ ಮಾಡಿ ಪಡೆದ ಕ್ಯಾಶ್ ಬ್ಯಾಕ್ ಅನ್ನ ಡೈರೆಕ್ಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ನಿಮಗೆ ಬಹಳಷ್ಟು ಕ್ರೇಜಿ ಡೀಲ್ಸ್ ಹೋಮ್ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತವೆ. ಸೊ ನಿಮ್ಮ ಫೇವರೇಟ್ ವೆಬ್ಸೈಟ್ ಅನ್ನ ಸರ್ಚ್ ಮಾಡಿ. ಲೈಕ್ ನಾನು ಫ್ಲಿಪ್ಕಾರ್ಟ್ ನಿಂದ ಆರ್ಡರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಶಾಪ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಾರ್ಮಲ್ ಆಗಿ ಯಾವ ರೀತಿ ಶಾಪಿಂಗ್ ಮಾಡ್ತಿರೋ ಅದೇ ರೀತಿ ಶಾಪಿಂಗ್ ಮಾಡಿ ಆರ್ಡರ್ ಕಂಪ್ಲೀಟ್ ಮಾಡಿದ ಮೇಲೆ ಹ್ಯಾಪಿ ಕ್ರೆಡಿಟ್ ಆಪ್ ನಲ್ಲಿ ಕ್ಯಾಶ್ ಔಟ್ ಸೆಕ್ಷನ್ ಗೆ ಹೋಗಿ ನಿಮ್ಮ ಆರ್ಡರ್ ಟ್ರ್ಯಾಕ್ ಮಾಡಬಹುದು. ಸೊ ಈಗ ಜಸ್ಟ್ 15 ದಿನಗಳಲ್ಲಿ ಇದು ಕನ್ಫರ್ಮ್ ಆಗುತ್ತೆ. ನಂತರ ಅದನ್ನ ಸಿಂಪ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇನ್ನೊಂದು ವಿಷಯ, ನೀವು ಈ ಕ್ಯಾಶ್ ಬ್ಯಾಕ್ ಅನ್ನ ಆನ್ಲೈನ್ ಪೇಮೆಂಟ್ಸ್ ಅಂಡ್ ಸಿಒಡಿ 2 ವಿಧದಲ್ಲಿ ಪಡೆಯಬಹುದು. ವೇಟ್, ಈ ವಿಡಿಯೋದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನಂದ್ರೆ 10 ಜನ ಯೂಸರ್ಸ್ ಗೆ ಪ್ರತಿಯೊಬ್ಬರಿಗೂ 250 ರೂಪಾಯಿ ವರ್ತ್ ಅಮೆಝಾನ್ ವಾಚರ್ಸ್ ಗಿವ್ ಅವೇ ಇದೆ. ಇದಕ್ಕೆ ಸಿಂಪಲ್ ರೂಲ್ಸ್ ಇವೆ. ಫಸ್ಟ್ ಒನ್, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ಅಟ್ ಲೀಸ್ಟ್ ಯಾವ್ದಾದ್ರೂ ಒಂದು ವೆಬ್ಸೈಟ್ ನಿಂದ ಅಟ್ಲೀಸ್ಟ್ ಒಂದು ಟ್ರಾನ್ಸಾಕ್ಷನ್ ಆದ್ರೂ ಮಾಡಿ, ಅಷ್ಟೇ ನೀವು ಈ ಗಿವ್ ಅವೇ ಗೆ ಎಲಿಜಿಬಲ್ ಆಗ್ತೀರಾ. ಥರ್ಡ್ ಒನ್, ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಬೇಡಿ, ಇಲ್ಲಾಂದ್ರೆ ಎಲಿಜಿಬಲ್ ಆಗಲ್ಲ. ಫ್ಯಾಕ್ಟ್ ನಂಬರ್ 2. ಫ್ರೆಂಡ್ಸ್, ನಿಮಗಿದು ಗೊತ್ತಾ? ಪೆನ್ಸಿಲ್ವೇನಿಯಾದಲ್ಲಿರುವ ಫಿಲಡೆಲ್ಫಿಯಾ ಎಂಬ ಸಿಟಿಯಲ್ಲಿ ಎಂತಹ ಚಾಕ್ಲೇಟ್ಸ್ ಗಳನ್ನ ತಯಾರಿಸ್ತಾರೆ ಅಂದ್ರೆ ಅದನ್ನ ತಿಂದ ಮೇಲೆ ಯಾರೇ ಆಗ್ಲಿ ಆಳ್ತಾರೆ. ಎಸ್, ನೀವು ಕೇಳ್ತಾ ಇರೋದು ಕರೆಕ್ಟೇ. ಆ ಚಾಕ್ಲೇಟ್ಸ್ ಅನ್ನ ತಿಂದ
ಮೇಲೆ ಮನುಷ್ಯರು ಆಳ್ತಾರೆ. ಆದ್ರೆ ಯಾಕೆ ಗೊತ್ತಾ, ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಈ ಚಾಕ್ಲೇಟ್ಸ್ ಗಳನ್ನ ಒಂದು ಸ್ಪೆಷಲ್ ಆನಿಯನ್ಸ್ ಅನ್ನ ತಗೊಂಡ್ ಬಂದು ಅದರ ಮೇಲೆ ಚಾಕ್ಲೇಟ್ ಕೋಟಿಂಗ್ ಹಾಕಿ ತಯಾರಿಸ್ತಾರೆ. ಇದರಿಂದ ಯಾರಾದರೂ ಈ ಚಾಕ್ಲೇಟ್ಸ್ ತಿಂದ್ರೆ ಆ ಈರುಳ್ಳಿಯಿಂದ ಬರುವ ನ್ಯಾಚುರಲ್ ಕೆಮಿಕಲ್ಸ್ ಗಳಿಂದ ಅಳು ಬರುತ್ತೆ. ಈ ಚಾಕ್ಲೇಟ್ಸ್ ಪೆನ್ಸಿಲ್ವೇನಿಯಾದಲ್ಲಿ ತುಂಬಾ ಫೇಮಸ್. ಫ್ಯಾಕ್ಟ್ ನಂಬರ್ 3 ಫ್ರೆಂಡ್ಸ್, ನೀವು ರೋಬೋಟ್ 2.0 ಮೂವಿಯಲ್ಲಿ ಪಕ್ಷಿರಾಜನನ್ನ ನೋಡೇ ಇರ್ತೀರಲ್ವಾ, ಆದ್ರೆ ನಿಜ ಜೀವನದಲ್ಲಿ ನಿಜವಾಗ್ಲೂ ಒಬ್ಬ ಪಕ್ಷಿರಾಜ ಇದ್ದಾನೆ. ಆತನ ಹೆಸರು ಟೆಡ್ ರಿಚರ್ಡ್ಸ್ ಪ್ಯಾರಟ್. ಈತ ಇಂಗ್ಲೆಂಡಿನ ವ್ಯಕ್ತಿ. ಈತನಿಗೆ ಗಿಳಿಗಳು ಅಂದ್ರೆ ತುಂಬಾ ಹುಚ್ಚು ಅಂತೆ. ಎಷ್ಟು ಹುಚ್ಚು ಅಂದ್ರೆ, ಈತ ಕೇವಲ ಅವುಗಳನ್ನ ಸಾಕೋದಷ್ಟೇ ಅಲ್ಲ, ಅವುಗಳ ಹಾಗೆ ಬದಲಾಗಬೇಕು ಅಂದ್ಕೊಳ್ತಿದ್ದಾನೆ. ಅದಕ್ಕಾಗಿ ಈತ ಮೊದಲು ತನ್ನ ಮುಖದ ತುಂಬಾ ಪ್ಯಾರಟ್ಸ್ ಗಳಲ್ಲಿರುವ ಬಣ್ಣಗಳನ್ನ 110ಕ್ಕೂ ಹೆಚ್ಚು ಟ್ಯಾಟೂ ಹಾಕಿಸಿಕೊಂಡಿದ್ದಾನೆ. ನಂತರ ತನ್ನ ಕೂದಲಿಗೂ ಕೂಡ ಗಿಳಿಯ ಬಣ್ಣಗಳನ್ನ ಹಾಕಿಕೊಂಡಿದ್ದಾನೆ. ಆದ್ರೆ ಈತನ ಹುಚ್ಚು ಇಲ್ಲಿಗೆ ಮುಗಿದಿಲ್ಲ. ಈ ಬಾರಿ ಸರಾಸರಿ ಕಣ್ಣುಗುಡ್ಡೆಯ ಒಳಗೆ ಇರುವ ಬಿಳಿಯಾದ ಬಣ್ಣವನ್ನು ಬದಲಾಯಿಸಿಕೊಳ್ಳೋಕೆ ಕಣ್ಣುಗುಡ್ಡೆಯ ಮೇಲಿನ ಪೊರೆಯ ಭಾಗವಾದ ಕ್ಲೆರಾ ಲೇಯರ್ ಒಳಗೆ ಟ್ಯಾಟೋ ಇಂಕ್ ಅನ್ನ ಇಂಜೆಕ್ಟ್ ಮಾಡಿಸಿಕೊಂಡಿದ್ದಾನೆ. ಒಂದು ಕಣ್ಣಿನಲ್ಲಿ ಒಂದು ಬಣ್ಣ, ಇನ್ನೊಂದು ಕಣ್ಣಿನಲ್ಲಿ ಇನ್ನೊಂದು ಬಣ್ಣವನ್ನ ಇಂಜೆಕ್ಟ್ ಮಾಡಿಕೊಂಡಿದ್ದಾನೆ. ಪ್ಯಾರಟ್ಸ್ ಗಳಿಗೆ ಕಿವಿ ಇರಲ್ಲ ಅಂತ ತಿಳಿದು ತನ್ನ ಕಿವಿಗಳನ್ನು ಕೂಡ ಕಟ್ ಮಾಡಿಸಿಕೊಂಡಿದ್ದಾನೆ. ಕೊನೆಗೆ ಆತ ಸಾಕ್ತಾ ಇರುವ ಗಿಳಿಯ ನಾಲಿಗೆ ಎರಡು ಭಾಗಗಳಾಗಿದೆ ಅಂತ ತನ್ನ ನಾಲಿಗೆಯನ್ನ ಕೂಡ ಎರಡು ಭಾಗಗಳಾಗಿ ಕಟ್ ಮಾಡಿಸಿಕೊಂಡಿದ್ದಾನೆ. ಪ್ರಸ್ತುತ ಈಗ ಈತ ತನ್ನ ಮೂಗನ ಸರ್ಜರಿ ಮಾಡಿಸಿಕೊಂಡು ಸೇಮ್ ಗಿಳಿಯ ಮೂಗಿನ ಹಾಗೆ ಬದಲಾಯಿಸುವ ಸರ್ಜರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ನೋಡಿ, ಪ್ರಪಂಚದಲ್ಲಿ ಇಂಥ ಮನುಷ್ಯರು ಕೂಡ ಇದ್ದಾರೆ. ಫ್ಯಾಕ್ಟ್ ನಂಬರ್ 4 ಫ್ರೆಂಡ್ಸ್, ನಿಮಗೆ ಗೊತ್ತಾ, ಈ ಪ್ರಪಂಚದಲ್ಲಿ ಎಂತಹ ಪ್ಲಾಂಟ್ ಇದೆ ಅಂದ್ರೆ, ಆ ಪ್ಲಾಂಟ್ ಅದರ ಬೀಜಗಳನ್ನ ಒಂದು ಗಂತರ ಗಾಳಿಯಲ್ಲಿ ಫೈರ್ ಮಾಡಿ ಸ್ಪ್ರೆಡ್ ಮಾಡುತ್ತೆ. ಆದ್ರೆ ಇಲ್ಲೇ ಒಂದು ಪ್ರಾಬ್ಲಮ್ ಇದೆ, ಅದೇನಂದ್ರೆ ಇದು ತುಂಬಾ ಫಾಸ್ಟ್ ಆಗಿ ಶೂಟ್ ಮಾಡುತ್ತೆ, ಇದರಿಂದ ಅದನ್ನ ನಮ್ಮ ಕಣ್ಣುಗಳಿಂದ ನೋಡೋದು ಇಂಪಾಸಿಬಲ್. ಆದ್ರೆ ನಾನೀಗ ನಿಮ್ಗೆ ಆ ರೇರ್ ವಿಡಿಯೋ ಕ್ಲಿಪ್ ಅನ್ನ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಇದೆ ಆ ಪ್ಲಾಂಟ್. ಅದರ ಬೀಜಗಳನ್ನ ಗಾಳಿಯಲ್ಲಿ ಹೇಗೆ ಫೈರ್ ಮಾಡ್ತಾ ಇದೆ ನೋಡಿ. ಈ ಮತ್ತೆ ಪ್ಲಾಂಟ್ಸ್ ಕೂಡ ಫ್ರೀ ಫೈರ್ ಪಬ್ಜಿ ಆಡ್ತಾ ಇವೆ ಅನ್ಸುತ್ತೆ. ಫ್ಯಾಕ್ಟ್ ನಂಬರ್ 5 ಫ್ರೆಂಡ್ಸ್, ರೋಲ್ಸ್ ರಾಯ್ಸ್ ಕಾರ್ಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವರು ಈ ಪ್ರಪಂಚದಲ್ಲೇ ಒನ್ ಆಫ್ ದಿ ಬೆಸ್ಟ್ ಲಕ್ಸರಿ ಕಾರ್ಗಳನ್ನ ತಯಾರಿಸ್ತಾರೆ. ಇವುಗಳ ಕಾಸ್ಟ್ ಕೆಲವು ಕೋಟ್ಯಾಂತರ ರೂಪಾಯಿಗಳಲ್ಲಿ ಇರುತ್ತೆ. ಇದೆಲ್ಲ ನಾರ್ಮಲಿ ನಿಮ್ಗೆಲ್ಲ ಗೊತ್ತು, ಬಟ್ ನಿಮ್ಗೆ ಗೊತ್ತಿರದ ವಿಷಯ ಒಂದಿದೆ, ಅದೇನಂದ್ರೆ ರೋಲ್ಸ್ ರಾಯ್ಸ್ ಕಾರ್ ನಲ್ಲಿ ಫ್ರಂಟ್ ಡೋರ್ ಹತ್ರ ಒಂದು ಅಂಬ್ರೆಲಾ ಅಂದ್ರೆ ಛತ್ರಿಯ ಸ್ಪಾಟ್ ಇರುತ್ತೆ. ಇದರಲ್ಲಿ ನಿಜವಾಗ್ಲೂ ಒಂದು ಛತ್ರಿ ಇರುತ್ತೆ. ಎಸ್, ನೀವು ಕೇಳ್ತಾ ಇರೋದು ಕರೆಕ್ಟ್, ರೋಲ್ಸ್ ರಾಯ್ಸ್ ಕಾರ್ ನಲ್ಲಿ ಒಂದು ಛತ್ರಿ ಇರುತ್ತೆ. ಇವರು ತಮ್ಮ ಸ್ವಂತ ಛತ್ರಿಗಳನ್ನ ತಯಾರಿಸ್ತಾರೆ. ನಿಮ್ಗೆ ಬೇಕು ಅಂದ್ರೆ ಇವುಗಳನ್ನ ಸಪರೇಟ್ ಆಗಿ ಕೂಡ ಕೊಂಡ್ಕೋಬಹುದು, ಬಟ್ ಇವುಗಳ ಕಾಸ್ಟ್ 50,000 ರಿಂದ 30 ಲಕ್ಷದವರೆಗೆ ಇರುತ್ತೆ, ಜಸ್ಟ್ ಒಂದು ಛತ್ರಿಯ ಕಾಸ್ಟ್ ಮಾತ್ರ. ಸೊ ಫ್ರೆಂಡ್ಸ್, ಈ ಫ್ಯಾಕ್ಟ್ ಅನ್ನ ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಲವ್ ದಿಸ್ ಫ್ಯಾಕ್ಟ್ ಅಂತ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 6 ಬರ್ತ್ಡೇ ಪಾರ್ಟಿಗಳಲ್ಲಾಗ್ಲಿ ಅಥವಾ ಯಾವ್ದಾದ್ರು ಸೆಲೆಬ್ರೇಷನ್ ಮಾಡಿಕೊಳ್ಳುವಾಗ ಎಲ್ಲರೂ ಇಂತಹ ಕೇಕ್ಸ್ ಗಳನ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿಕೊಳ್ತಾ ಇರ್ತಾರೆ. ಹಾಗಾದ್ರೆ ನಾವು ಈ ಕೇಕ್ಸ್ ಗಳಿಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತೀವಿ? ಮಹಾ ಅಂದ್ರೆ 300 ರೂಪಾಯಿಂದ 1,000 ರೂಪಾಯಿಗಳವರೆಗೆ ಖರ್ಚು ಮಾಡ್ತೀವಿ. ಇನ್ನೂ ಸ್ವಲ್ಪ ಕಾಸ್ಟ್ಲಿ ಅಂದ್ರೆ 2,000ರಿಂದ 3,000 ರೂಪಾಯಿ ಖರ್ಚು ಮಾಡ್ತೀವಿ. ಆದ್ರೆ ನೀವೀಗ ನೋಡ್ತಾ ಇರುವ ಈ ಕೇಕ್ ಮಾತ್ರ ಪ್ರಪಂಚದಲ್ಲೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಕೇಕ್. ಇದರ ಕಾಸ್ಟ್ ಎಷ್ಟು ಗೊತ್ತಾ, ಈ ಕೇಕ್ ಕಾಸ್ಟ್ ನಿಂದ ನೀವು 25 ಪ್ರೈವೇಟ್ ಜೆಟ್ಸ್ ಗಳನ್ನ ಕೊಂಡ್ಕೋಬಹುದು. ಎಸ್, ಬಟ್ ಈ ಕೇಕ್ ಅನ್ನ ಯಾರು ತಯಾರಿಸೋಕೆ ಹೇಳಿದ್ದಾರೆ ಎಂಬುದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಆದ್ರೆ ಈ ಕೇಕ್ ಅನ್ನ ತಯಾರಿಸಿದ್ದು ಮಾತ್ರ ವರ್ಲ್ಡ್ ಫೇಮಸ್ ಆದ ಡೆಬಿ ವಿನ್ಹಾಮ್ ಎಂಬ ಮಹಿಳೆ. ಹಾಗಾದ್ರೆ ಈ ಕೇಕ್ ಇಷ್ಟು ಕಾಸ್ಟ್ಲಿ ಆಗಿರೋಕೆ ಅಂತದ್ದೇನಿದೆ ಅನ್ಕೊಳ್ತಿದ್ದೀರಾ? ಈ ಕೇಕ್ ನಲ್ಲಿ ಅತ್ಯಂತ ಬೆಲೆ ಬಾಳುವ ಡೈಮಂಡ್ಸ್ ಗಳನ್ನ ಇಟ್ಟು ತಯಾರಿಸಿದ್ದಾರೆ, ಅದಕ್ಕಾಗಿಯೇ ಇದು ಇಷ್ಟು ಕಾಸ್ಟ್ಲಿ. ಫ್ಯಾಕ್ಟ್ ನಂಬರ್ 7 ಫ್ರೆಂಡ್ಸ್, ನಮ್ಮಲ್ಲಿ ಯಾರಾದರೂ ಬೇರೆ ಊರಿಗೆ ಹೋದಾಗ ಅಥವಾ ಹೊರಗಿನ ಪ್ರದೇಶಗಳಿಗೆ ಹೋಗಬೇಕಾಗಿ ಬಂದ್ರೆ ನಮ್ಮ ಜೊತೆ ಜಾಸ್ತಿಯಾಗಿ ಏನನ್ನ ತಗೊಂಡೋಗ್ತೀವಿ? ಹೊರಗಿನ ಪ್ರದೇಶ ಆದುದರಿಂದ ನೆಗಡಿ ಆಗಬಹುದು ಅಂತ ಭಯದಿಂದ ಎಮರ್ಜೆನ್ಸಿ ಪರ್ಪಸ್ ಗೋಸ್ಕರ ನೀರನ್ನ ಅಥವಾ ಹೊರಗಿನ ಫುಡ್ ಇಷ್ಟವಾಗದೆ ಸ್ವಂತ ಫುಡ್ ಅನ್ನ ತಗೊಂಡೋಗ್ತೀವಿ, ರೈಟ್? ಆದ್ರೆ ನಾರ್ತ್ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಮಾತ್ರ ತನ್ನ ಜೊತೆ ಎಮರ್ಜೆನ್ಸಿ ಪರ್ಪಸ್ ಗೋಸ್ಕರ ಒಂದು ಸ್ವಂತ ಟಾಯ್ಲೆಟ್ ಅನ್ನ ತಗೊಂಡೋಗ್ತಾನೆ. ಹೌದು, ಕೇಳೋಕೆ ಫನ್ನಿ ಆಗಿ ನಂಬೋಕೆ ಆಗದಿದ್ರು ಕೂಡ ಇದೇ ನಿಜ. ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಜೊತೆ ಸಿಂಗಾಪುರ್ ನಲ್ಲಿ ನಡೆದ ಒಂದು ಸಮ್ಮಿಟ್ ನಲ್ಲಿ ಕೂಡ ಇದೇ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಏರ್ಪಡಿಸಿದ ಹೋಟೆಲ್ ನಲ್ಲಿ ಅಲ್ಲದೆ ಕಿಮ್ ತನ್ನ ವಾಹನದಲ್ಲಿ ಏರ್ಪಡಿಸಿಕೊಂಡ ಟಾಯ್ಲೆಟ್ ಅನ್ನು ಉಪಯೋಗಿಸಿಕೊಂಡಿದ್ದಾನೆ. ಕಿಮ್ ಈ ರೀತಿ ಮಾಡೋಕೆ ಕಾರಣ ಏನು ಅಂದ್ರೆ, ಕಿಮ್ ಜಾಂಗ್ ನ ವಿಸರ್ಜನೆಗಳು ಅಕಸ್ಮಾತ್ ತನ್ನ ಶತ್ರುಗಳಿಗೆ ಸಿಕ್ಕರೆ ಆ ವಿಸರ್ಜನೆಗಳಿಂದ ಕಿಮ್ ನ ಆರೋಗ್ಯ ಪರಿಸ್ಥಿತಿ ಮತ್ತು ಬಲ ಬಲಹೀನತೆಗಳನ್ನು ತಿಳಿದುಕೊಂಡು ತನ್ನನ್ನು ಮಾನಸಿಕವಾಗಿ ಭಯಪಡಿಸೋಕೆ ಪ್ರಯತ್ನಿಸುತ್ತಾರೆ ಎಂಬುದು ಕಿಮ್ ಜಾಂಗ್ ನ ಭಯ. ಅದಕ್ಕಾಗಿಯೇ ಕಿಮ್ ತನಗೋಸ್ಕರವೇ ಒಂದು ಪರ್ಸನಲ್ ಟಾಯ್ಲೆಟ್ ಅನ್ನ ತನ್ನ ವಾಹನಗಳಲ್ಲಿ, ಸ್ವಂತ ಏರೋಪ್ಲೇನ್ ಗಳಲ್ಲಿ, ತನ್ನ ಸ್ವಂತ ಮೊಬೈಲ್ ಟಾಯ್ಲೆಟ್ಸ್ ಗಳಲ್ಲಿ ಮಾತ್ರವೇ ವಿಸರ್ಜನೆ ಮಾಡ್ತಾನೆ. ಅಷ್ಟೇ ಅಲ್ಲ, ತನ್ನ ವಿಸರ್ಜನೆಗಳನ್ನ ಯಾರು ಕೂಡ ಕಳ್ಳತನ ಮಾಡದ ಹಾಗೆ, ಹಾಗೆ ತನ್ನ ಪರ್ಸನಲ್ ಟಾಯ್ಲೆಟ್ಸ್ ಅನ್ನ ಯಾರು ಉಪಯೋಗಿಸದ ಹಾಗೆ ಅದನ್ನ ಕಾಯುವ ಸಲುವಾಗಿ ಆ ಟಾಯ್ಲೆಟ್ ಗೆ ಒಬ್ಬ ಬಾಡಿಗಾರ್ಡ್ ಅನ್ನು ಕೂಡ ಇಟ್ಟಿದ್ದಾನಂತೆ.
ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಮರಿಬೇಡಿ ಫ್ಯಾಕ್ಟ್ ನಂಬರ್ 8 ಫ್ರೆಂಡ್ಸ್ ಇಲ್ಲಿಯವರೆಗೆ ಈ ಕಚ್ಚಾ ಬಾದಾಮ್ ಸಾಂಗ್ ಅನ್ನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ನೀವು ಯೂಟ್ಯೂಬ್ ಶಾರ್ಟ್ಸ್ ನೋಡಿದ್ರು ಇನ್ಸ್ಟಾ ರೀಲ್ಸ್ ನೋಡಿದ್ರು ವಾಟ್ಸ್ಆಪ್ ಸ್ಟೇಟಸ್ ನೋಡಿದ್ರು ಕೂಡ ಈ ಕಚ್ಚಾ ಬಾದಾಮ್ ಸಾಂಗ್ ಕಾಣಿಸುತ್ತೆ ಈ ಕಚ್ಚಾ ಬಾದಾಮ್ ಸಾಂಗ್ ಅನ್ನ ನೀವು ಕೂಡ ನೋಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಸೊ ಈತನನ್ನ ಎಲ್ಲರೂ ಕಚ್ಚಾ ಬಾದಾಮ್ ಅಂತ ಕರೀತಾ ಇದ್ದಾರೆ ಬಟ್ ನಿಜಕ್ಕೂ ಈತನ ರಿಯಲ್ ನೇಮ್ ಬಂದ್ಬಿಟ್ಟು ಭುವನ್ ಬದಿಯಾಕರ್ ಈತ ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ತಾನೆ ಸೊ ಈತ ದಿನಾಲು ಬೀದಿ ಬೀದಿಗಳಲ್ಲಿ ತಿರುಗಾಡ್ತಾ ಈ ಶೇಂಗಾಗಳನ್ನ ಮಾರ್ತಾ ಇರ್ತಾನೆ ಈತ ಇವುಗಳನ್ನ ಮಾರಿದ್ರೆ 100 ರೂಪಾಯಿಯೋ 200 ರೂಪಾಯಿಯೋ ಲಾಭ ಪಡೆದು ಸಂತೋಷ ಪಡುವ ಒಬ್ಬ ಬಡ ಕುಟುಂಬದಿಂದ ಬಂದಿದ್ದಾನೆ ಹಾಗೆ ನಾವು ಮಾರ್ಕೆಟ್ ಗೆ ಹೋದಾಗ ಹಣ್ಣು ಮಾರುವವರು ಬಾಯಿಯಿಂದ ಕೂಗದೆ ಅವರ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿ ಈ ರೀತಿ ಮೈಕ್ ಇಟ್ಕೊಂಡಿರೋದನ್ನ ನೋಡಿರ್ತೀವಿ ಅಂದ್ರೆ ಅವರ ಎನರ್ಜಿ ವೇಸ್ಟ್ ಆಗದ ಹಾಗೆ ಅವರು ರೆಕಾರ್ಡ್ ಮಾಡಿ ಸೆಟಪ್ ಮಾಡಿಕೊಂಡ ಮೈಕ್ ಕೂಗ್ತಾ ಇರುತ್ತೆ ಸೊ ಈ ಭುವನ್ ಗೆ ಕೂಡ ಇಂತಹ ಐಡಿಯಾನೇ ಬರುತ್ತೆ ಆದ್ರೆ ಬಹಳ ವೆರೈಟಿ ಆಗಿ ಎಲ್ಲರೂ ಮಾಡುವ ಹಾಗೆ ಮಾಡದೆ ಶೇಂಗಾದ ಮೇಲೆ ಒಂದು ಹಾಡನ್ನ ಬರೆದು ಅದನ್ನ ರೆಕಾರ್ಡ್ ಮಾಡಿ ತನ್ನ ಬೈಕ್ ಗೆ ಸೆಟಪ್ ಮಾಡಿಕೊಳ್ತಾನೆ ಅಷ್ಟೇ ಆ ಹಾಡನ್ನ ಕೇಳ್ತಾ ಇರುವ ಜನರಿಗೆ ಆ ಕಚ್ಚಾ ಬಾದಾಮ್ ಎಂಬ ಸೌಂಡ್ ಬಹಳ ವೆರೈಟಿ ಅನ್ಸುತ್ತೆ ಇನ್ನು ಕೆಲವರು ಆತನ ಜೊತೆ ರಿಯಲ್ ಆಗಿ ಹಾಡನ್ನ ಹಾಡಿಸಿ ಆ ವಿಡಿಯೋನ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ನಂತರ ಆ ಸಾಂಗ್ ಎಷ್ಟು ಪಾಪ್ಯುಲರ್ ಆಗಿದೆಯೋ ಪ್ರೆಸೆಂಟ್ ನಾವೆಲ್ಲ ನೋಡ್ತಾ ಇದೀವಿ ಕೂಡ ಯಾವಾಗ ಈ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರು ಇನ್ಸ್ಟಾ ರೀಲ್ಸ್ ಮಾಡೋರು ಈ ಸಾಂಗ್ ಮೇಲೆ ಡ್ಯಾನ್ಸ್ ಮಾಡ್ತಾ ಅಪ್ಲೋಡ್ ಮಾಡಿದ್ರು ಆಗಿನಿಂದ ಆ ಸಾಂಗ್ ಇನ್ನೂ ಬಹಳಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ ಅಷ್ಟೇ ಅಲ್ಲ ಪ್ರತಿದಿನ ರೋಡ್ ಮೇಲೆ ತನ್ನ ವ್ಯಾಪಾರವನ್ನ ಮಾಡಿಕೊಳ್ತಾ ಇರುವ ಈ ಭುವನ್ ಬದಿಯಾಕರ್ ಕೂಡ ಒಂದೇ ಸಲ ಪಾಪ್ಯುಲರ್ ಆಗಿಬಿಟ್ಟಿದ್ದಾನೆ ಆದ್ರೆ ಆತನಿಗೆ ಇಷ್ಟು ಪಾಪ್ಯುಲಾರಿಟಿ ಬಂದರೂ ಕೂಡ ಆತನಿಗೆ ಯಾವುದೇ ರೀತಿಯ ಸಂತೋಷ ಆಗಲ್ಲ ಅಂಡ್ ಜೊತೆಗೆ ಕೋಪ ಬಂದು ಪೊಲೀಸ್ ಸ್ಟೇಷನ್ ಗೆ ಕೂಡ ಹೋಗ್ತಾನೆ ಯಾಕಂದ್ರೆ ಈತನ ಪಾಪ್ಯುಲಾರಿಟಿಯನ್ನ ನೋಡಿ ಬಹಳಷ್ಟು ಜನ ಈತನ ಹತ್ರ ಬಂದು ಆ ಹಾಡನ್ನ ಮತ್ತೆ ಹಾಡಿಸಿಕೊಂಡು ಇಂಟರ್ವ್ಯೂಸ್ ತಗೊಂಡು ಅವರ ಚಾನೆಲ್ಸ್ ಗಳಲ್ಲಿ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ವೈರಲ್ ಮಾಡಿಕೊಳ್ತಿದ್ದಾರೆ ಆದ್ರೆ ಆತನಿಗೆ ಆರ್ಥಿಕವಾಗಿ ಯಾವುದೇ ಸಹಾಯವಾಗ್ತಿಲ್ಲ ಎಂದು ದುಃಖ ಪಡ್ತಾನೆ ಅದಕ್ಕಾಗಿಯೇ ಅದೇ ಕೋಪದಿಂದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಆತ ಹಾಡಿದ ಹಾಡನ್ನ ಎಲ್ಲಾ ಯೂಟ್ಯೂಬ್ ಚಾನೆಲ್ ಗಳಿಂದ ತೆಗೆದು ಹಾಕಬೇಕು ಅಂತ ಕೇಸ್ ಇಡ್ತಾನೆ ಆದ್ರೆ ಸಡನ್ ಆಗಿ ಅಷ್ಟು ಪಾಪ್ಯುಲಾರಿಟಿ ಬಂದಾಗ ಆ ವಿಡಿಯೋಗಳನ್ನ ತೆಗೆದು ಹಾಕುವುದು ತುಂಬಾ ಕಷ್ಟ ಪೊಲೀಸರು ಕೂಡ ಇದೇ ಹೇಳ್ತಾರೆ ನಂತರ ಈ ಭುವನ್ ಗೆ ಆ ದುಃಖ ಜಾಸ್ತಿ ಆಗೋಕ್ಕೂ ಮುಂಚೆಯೇ ಆರ್ಥಿಕವಾಗಿ ಸ್ಟೇಬಲ್ ಆಗೋಕೆ ಒಂದು ಅದ್ಭುತವಾದ ಅವಕಾಶ ಮನೆ ಬಾಗಿಲಿಗೆ ಬರುತ್ತೆ ಗೋದುಲಿ ಬೇಲಾ ಎಂಬ ಒಂದು ಮ್ಯೂಸಿಕ್ ಕಂಪನಿ ತನ್ನ ಮೂಲಕ ಹಾಡನ್ನ ಹಾಡಿಸಿ ರಿಮಿಕ್ಸ್ ಮಾಡಬೇಕು ಅಂದ್ಕೊಳ್ಳುತ್ತೆ ಅಷ್ಟೇ ಅಲ್ಲಿಯವರೆಗೆ ಕೊಳೆತ ಬಟ್ಟೆಗಳಿಂದ ಕಂಡ ಭುವನ್ ಬದಿಯಾಕರ್ ಬಿಳಿ ಶರ್ಟ್ ಹಾಕ್ತಾನೆ ಕಣ್ಣುಗಳಿಗೆ ಕಪ್ಪು ಗ್ಲಾಸಸ್ ಇಡ್ತಾನೆ ಅಷ್ಟೇ ಅಲ್ಲ ತನ್ನ ಜೊತೆ ಆ ಹಾಡನ್ನ ಕೂಡ ಹಾಡಿಸಿ ಅದನ್ನ ರ್ಯಾಪ್ ವರ್ಷನ್ ಅಲ್ಲಿ ರಿಮಿಕ್ಸ್ ಕೂಡ ಮಾಡಿದ್ದಾರೆ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ಒಂದೇ ತಿಂಗಳಲ್ಲಿ ಆ ಸಾಂಗ್ ಅನ್ನ 4 ಕೋಟಿ 50 ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ದಾರೆ ಈ ರಿಮಿಕ್ಸ್ ವರ್ಷನ್ ಅಲ್ಲಿ ಈ ಸಾಂಗ್ ಇನ್ನೂ ಜಾಸ್ತಿ ಪಾಪ್ಯುಲರ್ ಆಗಿಬಿಟ್ಟಿದೆ ಈಗ ಈ ಭುವನ್ ಬದಿಯಾಕರ್ ಪಾಪ್ಯುಲರ್ ಆಗೋದಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಕೂಡ ಸ್ಟೇಬಲ್ ಆಗಿದ್ದಾನೆ ಸೊ ನಮ್ಮ ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ಗೆ ಏನಾದರೂ ಇಷ್ಟ ಆದ್ರೆ ಅದನ್ನ ಎಷ್ಟು ಎತ್ತರಕ್ಕಾದ್ರೂ ಬೆಳೆಸ್ತಾರೆ ಅಲ್ವಾ ಈ ಭುವನ್ ಬದಿಯಾಕರ್ ವಿಷಯದಲ್ಲೂ ಕೂಡ ಅದೇ ನಡೆದಿದೆ ಈಗ ತನ್ನ ಸಂತೋಷವನ್ನ ಕೂಡ ಮಾತಿನಲ್ಲಿ ಹೇಳೋಕಾಗ್ತಾ ಇಲ್ಲ ಸೊ ಗೈಸ್ ಹ್ಯಾಪಿ ಕ್ರೆಡಿಟ್ ಲಿಟ್ರಲಿ ನಿಮಗೆ ಶಾಪಿಂಗ್ ಮಾಡೋಕೆ ಉಚಿತ ಹಣವನ್ನು ನೀಡ್ತಾ ಇದೆ ಸೊ ಯಾಕೆ ಮಿಸ್ ಮಾಡ್ತೀರಾ ತಕ್ಷಣ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ ಅಟ್ ಲೀಸ್ಟ್ 1 ಟ್ರಾನ್ಸಾಕ್ಷನ್ ಆದ್ರೂ ಮಾಡಿ ಸೊ ಗೈಸ್ ಈ ವಿಡಿಯೋಕ್ಕೆ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಮ್ಮ ಟಾರ್ಗೆಟ್ ಅನ್ನು ಕಂಪ್ಲೀಟ್ ಮಾಡಿಬಿಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋವನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್